ಚಿಕ್ಕೋಡಿಯ ರಾಜೀವ್ ನಗರದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಜರುಗಿತು. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತಿಗೂ ವ್ಯರ್ಥ ಆಗಲ್ಲ ಎಂದು ಚಿಕ್ಕೋಡಿಯ ರಾಜೀವ್ ನಗರದ ನಿವಾಸಿ ಬಿಳಗಿ ತಹಸೀಲ್ದಾರ್ ಸವಿತಾ ಬೇಡೇಕರ್ ಅವರು ಹೇಳಿದರು. ಅವರು ಚಿಕ್ಕೋಡಿಯ ರಾಜೀವ್ ನಗರದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಯಾವತ್ತೂ ವಿದ್ಯೆಗೆ ಬೆಲೆ ಕೊಡಬೇಕು. ವಿದ್ಯೆ ಇದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು. ನಮ್ಮ ಕಾಲೋನಿಯಿಂದ ಕೂಡ ಇನ್ನೂ ಹೆಚ್ಚು ಹೆಚ್ಚು ಜನ ಆಫೀಸರ್ಸ್ಗಳಾಗಿ ಹೊರಬರಬೇಕು ಎಂಬುದು ನನ್ನ ಆಸೆ ಎಂದು ಹೇಳಿದರು. ಏನಂದ್ರೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತಿಗೂ ವ್ಯರ್ಥ ಆಗಂಗಿಲ್ಲ ಅಂತ ಹೇಳಿ, ಯಾವತ್ತಿಗೂ ವಿದ್ಯೆಗೆ ನಾವು ಅಷ್ಟೊಂದು ಬೆಲೆ ಕೊಡಬೇಕು. ವಿದ್ಯೆ ನಮ್ಮ ಕಾಡಿನಲ್ಲಿ ಇತ್ತು ಅಂತಂದ್ರೆ ನಾವು ಏನನ್ನು ರೀಚ್ ಮಾಡ್ಬೋದು. ಇವತ್ತಿನ ನಾನು ಇಲ್ಲಿ ಸ್ಟೇಜ್ ಮುಂದೆ ಬಂದು ಇಲ್ಲಿ ನಿಮ್ಮ ಅಂದ್ರೆ ನಾನೆಲ್ಲ ನಿಮ್ಮ ಮನೆ ಮಗಳೇ ಇದ್ದಂಗೆ, ಆಕ್ಚುಲಿ ಇದ್ದಂಗೆ ಮನೆ ಮಗಳೇ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಎಲ್ಲ ಎಜುಕೇಶನ್ ಮಾಡಿ ನೌಕರಿನೂ ಇಲ್ಲೇ ಮಾಡಿ ನಾನೇನೇ ಕಷ್ಟಗಳನ್ನ ಪಟ್ಟೇನಿ, ನಮ್ಮ ಕುಟುಂಬ ಏನೇ ಕಷ್ಟಗಳ ಪಟ್ಟಂತ ನೀವೆಲ್ಲ ಕಣ್ಣಾರೆ ನೋಡಿರೋರು ಇದ್ದೀರಿ. ನಾನು ಎಷ್ಟೇ ದೂರ ಹೋಗಿ ಏನೇ ಮಾತಾಡಿದ್ರು ಬಹಳ ನಿಯರೆಸ್ಟ್ ಅಂಡ್ ಫ್ಯಾಮಿಲಿಯರ್ ಅನ್ಕೋದೇ ಅಂತ ನಮ್ಮ ಕಾಲೇಜ್ ಬಂದಾಗ ಯಾವಾಗ ಊರಿಗೆ ಬಂದಿರೋ ಅಂತ ಅನಿಸಿದ್ರೆ ಅಷ್ಟೊಂದು ಯಾವಾಗ ಕಾಲೇಜ್ ಎಂಟರ್ ಅಂತ ನನ್ನ ಮನೆ ಬಂದ್ರೆ ಕೈಲಾಗ್ಬಿಟ್ಟಿತ್ತು. ಆ ಒಂದು ನನ್ನ ಮನೆ ಅನ್ನೋದು ಯಾವತ್ತಿಗೂ ನನಗೆ ಕಾಲೇಜ್ ಒಳಗೆ ಕಾಣ್ತಾನೆ ಇರ್ತೀನಿ. ಸೊ ಈ ಹುಡುಗರಿಗೆ ನಾನು ಇದನ್ನೇ ಹೇಳೋದು, ಈಗಾಗಲೇ ಹೇಳಿದೆ, ಯಾವತ್ತಿಗೂ ನಮಗೆ ನಮ್ಮ ಕೈ ಹಿಡಿಯೋದು ಯಾವುದೇ ಇನ್ಫ್ಲೂಯೆನ್ಸ್ ಅಲ್ಲ, ದುಡ್ಡಲ್ಲ, ಯಾವುದೋ ಒಂದು ಶಕ್ತಿ, ಪೊಲಿಟಿಕಲ್ ಶಕ್ತಿ ಏನೋ ಒಂದು ಅವು ಯಾವುದು ನಮ್ಮನ್ನ ಕೈ ಹಿಡಿಯಂಗಿಲ್ಲ. ನಮ್ಮ ಕೈ ಹಿಡಿಯೋದು ಒಂದೇ ವಿದ್ಯೆ, ಅದನ್ನ ಚೆನ್ನಾಗಿ ಕಲಿಯಿರಿ. ಇವಾಗ ನನ್ನ ಬ್ರದರ್ಸ್ ಎಲ್ಲ ಸಿಸ್ಟರ್ಸ್ ಎಲ್ಲ ಇಲ್ಲೇ ಇದ್ದೀರಿ, ಸೊ ಇದೊಂದು ಇನ್ಸ್ಪಿರೇಷನ್ ಆಗಿ ತಗೊಳ್ರಿ. ನಿಮ್ ಜೊತೆಗೆ ಇದ್ದು ಒಬ್ಬ ಹುಡುಗಿ ಏನೋ ಒಂದು ಆಫೀಸರ್ ಆಗ್ಯಾಳಂದ್ರ ವೈ ಯು ಕಾನ್, ನೀವು ಮಾಡಬಹುದಲ್ಲ. ಇದನ್ನೇ ನಮ್ಮ ಮಾಣಿ ಸರ್ ಹೇಳ್ತಿದ್ರು, ಮುಖರ್ಜಿ ಸರ್ ಇಲ್ಲೇ ಇರ್ಬೋದೇನೋ ಅವ್ರು ಹೇಳ್ತಿದ್ರು, ನನಗೆ ಕಲ್ತಿರೋ ಬಹಳಷ್ಟು ಗುರುಗಳೆಲ್ಲ ಇಲ್ಲೇ ಇದ್ದಾರೆ, ಅವರೆಲ್ಲ ಅದನ್ನೇ ಹೇಳ್ತಿದ್ರು. ನಾವು ಮನೆ ಇಲ್ಲೇ ಇಟ್ಕೊಂಡು ನಾವು ಸಾಧನೆ ಮಾಡ್ಬೋದು ಅಂದ್ರೆ ನಮ್ಮಂತೆಯೇ ಬೆಳೆಸಿರುವಂತ ಹುಡುಗರು ಯಾಕೆ ಮಾಡಬಾರ್ದು ಅಂತಾನೆ ನಾನು ಎಲ್ಲ ಕಡೆನೂ ಹೇಳ್ತೀನಿ. ಇಲ್ಲೆಲ್ಲ ತಾಯಂದಿರ್ತೀರಿ, ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ರಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡುತ್ತಾ, ದೀಪ ಹಚ್ಚುವುದು ಬರೀ ದೇವರಿಗೆ ಬೆಳಕಾಗಲು ಅಲ್ಲ, ನಾವು ಬೇರೆಯವರಿಗೆ ಬೆಳಕಾಗಬೇಕು, ಪರೋಪಕಾರಿ ಆಗಬೇಕು, ಇನ್ನೊಬ್ಬರಿಗೆ ಹಿತವನ್ನು ಬಯಸುವುದು ಈ ದೀಪೋತ್ಸವದ ಉದ್ದೇಶ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೆಯಬೇಕು, ನಿಮಗೆ ಸಹಾಯ ಸಹಕಾರ ಮಾಡಲು ನಾವಿದ್ದೇವೆ ಎಂದು ಹೇಳಿದರು. ಎಷ್ಟೇ ನಾವು ಮನೆಯೊಳಗೆ ಎಷ್ಟೇ ನಾವು ಸಾಮಗ್ರಿ ತಂದಿಟ್ಟು ಕೂಡ ನಮಗೆ ಸಮಾಧಾನ ಸಿಗೋದಿಲ್ಲ. ಮನುಷ್ಯನ ಸಮಾಧಾನ ಬೇಕಂದ್ರೆ ದೇವರು ಹೇಳ್ಬೇಕಾಗ್ತದೆ, ಮಠಗಳಿಗೆ ಮಂದಿರಗಳಿಗೆ ಯಾಕೆ ಹೋಗ್ಬೇಕಂದ್ರೆ ಸಮಾಧಾನಕ್ಕೆ ಹೋಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದ ಬಹಳಷ್ಟು ದೇವಸ್ಥಾನ ಅದಾವೆ. ಅಲ್ಲಿ ಇವಾಗ ಪಟ್ಟಣಿಸಲೇ ಆಮೇಲೆ ಈ ಕಡೆ ಬಂದರೆ ಹನುಮಾನ್ ಮಂದಿರವೇ, ಈ ಕಡೆ ಬಂದರೆ ಸಾಯಿ ಬಾಬಾ ಮಂದಿರವೇ, ಆಮೇಲೆ ಬೇರೆ ಗುರುದಾ ಗಣಪತಿ ಮಂದಿರ, ಇಲ್ಲಿ ಬಂದರೆ ಮಹಾಲಕ್ಷ್ಮಿ ಮಂದಿರ, ನಮ್ಮ ಊರ ಗುಡಿಗಳು ಮತ್ತೆಲ್ಲ ಚಲೋ ಅದ ಎಲ್ಲ. ಯಾಕಂದ್ರೆ ಪಟ್ಟದೆಲ್ಲ ದೇವಸ್ಥಾನಗಳಲ್ಲಿ ಭಾಳ ಶ್ರದ್ಧೆ ತರ್ತವೆ ಚಿಕ್ಕೋಡಿ ಪಟ್ಟಣದ ಜನ. ಆ ನಿಟ್ಟಿನಲ್ಲಿ ನೀವೆಲ್ಲ ದೀಪವನ್ನು ಹಚ್ಚುವ ಮೂಲಕವಾಗಿ ದೀಪೋತ್ಸವ ಆಚರಣೆ ಮಾಡಿದ್ವಿ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿಲ್ಲ ಕಡೆ ಬರ್ತೀರಿ ಮನೆ ಭಾಗದಾಗ ಹೊಸಪ ಕೇಳಿಕಾರ ನನ್ನ ಮಾತು ನಾ ಎಲ್ಲ ಕಾರ್ತಿ ಬಿಟ್ಟು ಹೋಗ್ತೀನಿ. ಆ ಕಾರ್ಯಕ್ರಮ ದೀಪ ಹಚ್ಚಿರ್ತಾರೆ ಮನೆ ಭಾಗದಾಗ ಹಚ್ಚಿದ್ರು ದೀಪ ಕಾರ್ತಿಕಲ್ಲ. ಯಾಕೆ ಕಾರ್ತಿಕ ಹಚ್ತಾರೆ ಅಂದ್ರೆ ಒಂದು ತಿಂಗಳದಾಗ ಹೋಗೋರಿಗೆ ಬಡವರಿಗೆ ನಮ್ಮ ಮನೆ ಕಾಣ ಅಂತ ಕೆಲವೊಂದ ಹೋಗೋರಿಗೆ ಬಡವರಿಗೆ ನಿಮ್ಮ ಮನೆ ಕಾಣ ದೀಪ ಆಗೋದಲ್ಲ, ಹೋಗೋರಿಗೆ ಬಡವರಿಗೆ ಬೆಳಕಾಗಲಿ ಜೀವನ ದೀಪ ಆಗ್ತದೆ ನಿಮ್ಮ ಮನೆ ಯಾರು ಕಾಣ ಅಲ್ಲ ರಾತ್ರಿ ಎಲ್ಲರೂ ಕಾಣ್ತೀನಿ. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಅವರು ಮಾತನಾಡುತ್ತಾ, ಕಳೆದ ಒಂದು ವರ್ಷದಿಂದ ಕೊರೋನಾ ಮಹಾಮಾರಿಯಿಂದಾಗಿ ಜನ ತತ್ತರಿಸಿದ್ದಾರೆ, ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆದಿಲ್ಲ. ಆದರೆ ಒಂದು ವರ್ಷದ ನಂತರ ಈಗ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮ ರಾಜೀವ್ ನಗರದ ಲಕ್ಷ್ಮೀ ಜಾತ್ರೋತ್ಸವ ಕಾರ್ಯಕ್ರಮ ಎಂದು ಹೇಳಿದರು. ಕೊರೋನಾ ಮಹಾಮಾರಿಯನ್ನು ಹೊಡೆದೋಡಿಸಲು ನಾವೆಲ್ಲ ಕೈಜೋಡಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ನೀವೆಲ್ಲ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಳಿ ಎಂದು ಹೇಳಿದರು. ಇವತ್ತು ಕಾವೇರಿ ಕಾರ್ಯಕ್ರಮ ಮಾಡಿದ್ರಿ ಲಕ್ಷ್ಮೀ ಜಾತ್ರೆ ಉತ್ಸವ ಅತ್ಯಂತ ಅದ್ಭುತವಾಗಿ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಾವು ರಾಜೀವ್ ನಗರದಲ್ಲಿ ಕಾವೇರಿ ಮಾಡಿದ್ರಿ, ಅದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಅದನ್ನು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರಾಜೀವ್ ನಗರದಲ್ಲಿ ಸುಮಾರು ವರ್ಷ
ಭಕ್ತಿಯ ವಾತಾವರಣ ನಾವು ಸೃಷ್ಟಿ ಮಾಡಿದ್ದೀವಿ. ಸುಮಾರು ಒಂದು ವರ್ಷ ಆಯಿತು ಕಳೆದ ಮಾರ್ಚ್ದಿಂದ ಕೋವಿಡ್-19 ಮಹಾಮಾರಿಯಿಂದ ನಾವೆಲ್ಲರೂ ತತ್ತರಿಸಿದ್ದೀವಿ. ಇವತ್ತು ನನ್ನ ನೆನಪಿನ ತ್ರಿಕೋಟಿ ಪಟ್ಟಣದಲ್ಲಿ ಸುಮಾರು ಒಂದು ವರ್ಷಗಳ ನಂತರ ಯಾವುದಾದ್ರೂ ಒಂದು ಧಾರ್ಮಿಕ ಸಮಾರಂಭ ಎಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಯಶಸ್ವಿಯಾಗಿ ಯಾವುದಾದ್ರೂ ಕಾರ್ಯಕ್ರಮ ಆಗಿದ್ರೆ ಅದು ರಾಜೀವನಗರದ ಲಕ್ಷ್ಮೀ ಜಾತ್ರೋತ್ಸವ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ವೇದಿಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಸುಮಾರು ಒಂದು ವರ್ಷದಿಂದ ತಮಗೆಲ್ಲರೂ ಗೊತ್ತಿರೋ ಹಾಗೆ ಕೋವಿಡ್-19 ಮಹಾಮಾರಿಯಿಂದ ನಾವೆಲ್ಲರೂ ತತ್ತರಿಸಿದ್ದೀವಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಬಹುಶಃ ಅಥವಾ ನಮ್ಮ ಹಿರಿಯರ ಪುಣೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೋವಿಡ್-19 ಮಾಡಿರುವಂತಹ ದುಷ್ಪರಿಣಾಮ ನಮ್ಮ ಭಾರತ ದೇಶದಲ್ಲಿ ನೋಡಿ ನಾವು ಸಿಗಲಿಲ್ಲ. ಅದು ದುಷ್ಪರಿಣಾಮ ಅಷ್ಟೇ ನಮ್ಮ ಆವರಣೆ ಆಗಲಿಲ್ಲ. ಬಹುಶಃ ನಾವೆಲ್ಲರೂ ಈ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಸಂಸ್ಕೃತಿ ಏನೈತಲ್ಲ ಅದು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ ಅನ್ನೋದನ್ನ ಚಿತ್ರದಲ್ಲಿ ಹೇಳ್ತಾ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ವ್ಯಾಕ್ಸಿನ್ ಕೊಡುವಂತ ಕಾರ್ಯಕ್ರಮ ಕೂಡ ಹಾಕಿಕೊಂಡಿದ್ದಾರೆ. ಎರಡನೇ ಕೋವಿಡ್ ಅಲೆ ಬರ್ತಾ ಇದೆ, ಬರುತ್ತೆ ಬರೋದಿಲ್ಲ ಅಂತ ಆಮೇಲೆ ವಿಚಾರ ಮಾಡೋಣ. ಎಲ್ಲರೂ ನಾವು ವ್ಯಾಕ್ಸಿನ್ ತೆಗೆದುಕೊಳ್ರಿ. ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವ ಕಮಿಟಿ ವತಿಯಿಂದ ಲಕ್ಷ್ಮೀದೇವಿಯ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮೋಹನ್ ಬಿಡೇಕರ್, ರಂಜಿತ್ ಸಂಗೋಳಿ, ಶ್ರೀಕಾಂತ್ ಶೆಟ್ಟೆನ್ನವರ್, ಬಾಬು ಮಾನೆ, ರಾಜು ಮಾನೆ, ಬಾಬು ಕಮತೆ, ಸಂದೀಪ್ ಶೇರ್ಖಾನೆ, ಹರೀಶ್ ಚೌಗ್ಲಾ, ರೂಪೇಶ್ ನೂಲಿ, ಪ್ರವೀಣ್ ಸವಡಿ, ವಿವೇಕ್ ಓಗ್ಲೆ, ಸಂತೋಷ್ ಕಾಂಬ್ಳೆ, ದಯಾನಂದ್ ನಾಯ್ಕವಾಡ್, ವಸಂತ್ ನಾಯಿಕ್, ಉಮೇಶ್ ಕೋರೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಚಿದಾನಂದ್ ಅಥನಿಯವರು ಕಾರ್ಯಕ್ರಮ ನಿರೂಪಿಸಿದರು.